ಶ್ರೀಮತೇ ರಾಮಾನುಜಾಯ ನಮಃ. ಪಾಂಚರಾತ್ರ ಆಗಮಗಳಲ್ಲಿ ಪಂಚಾಮೃತದ ಅಭಿಷೇಕವನ್ನು ಮಾಡುವುದರಿಂದ ಯಾವ ಫಲಗಳು ಉಂಟಾಗುತ್ತೆ ಅನ್ನೋದನ್ನು ಹೇಳಿ. ಸಾಮಾನ್ಯವಾಗಿ ಆಗಮಶಾಸ್ತ್ರದಲ್ಲಿ ಅಭಿಷೇಕವನ್ನು ಮಾಡೋರು ಏನಕ್ಕೆ ಅಭಿಷೇಕ ಮಾಡ್ತೀರಿ ಅಂತ ಕೇಳಿದ್ರೆ ಬಹಳ ಜನಕ್ಕೆ ಉತ್ತರ ಗೊತ್ತಿರೋದಿಲ್ಲ. ಆದರೆ ಆಗಮಶಾಸ್ತ್ರಗಳು ಸ್ಪಷ್ಟವಾಗಿ ಪ್ರತಿಯೊಂದಕ್ಕೂ ಒಂದು ಅರ್ಥ ಮತ್ತು ಒಂದು ಫಲವನ್ನು ಹೇಳ್ತವೆ. ಶಾಸ್ತ್ರದ ಪ್ರಕಾರ ಹೀಗೆ ಹೇಳಿದೆ, ಕ್ಷೀರೇಣ ಶತ್ರುನಾಶಂಚ ದಧ್ನಾ ಪುತ್ರ ವಿವರ್ಧನಂ ಶರ್ಕರಾ ಶ್ರೀಕರಂ ಪ್ರೋಕ್ತಂ ಮಧುನಾಯುಷ್ಯ ವರ್ಧನಂ ಘೃತೇನ ಸರ್ವಸಿದ್ಧಿ ಸ್ಯಾತ್ ಪಂಚಾಮೃತ ಫಲಮಿತೀರಿತಂ ಅಂತ ಹೇಳಿದೆ. ಇನ್ನೊಂದು ಸಲ ಮತ್ತೆ ಆ ಶ್ಲೋಕವನ್ನು ಹೇಳ್ತೇನೆ. ಕ್ಷೀರೇಣ ಶತ್ರುನಾಶಂಚ, ಹಾಲಿನಿಂದ ಅಭಿಷೇಕ ಮಾಡುವುದರಿಂದ ಶತ್ರುಗಳ ನಾಶವಾಗ್ತದೆ. ಶತ್ರುಗಳ ಬುದ್ಧಿಯಲ್ಲಿ ಅವರಿಗೆ ಒಳ್ಳೆಯ ಬುದ್ಧಿಯನ್ನು ಪರಮಾತ್ಮ ಕೊಟ್ಟು ಶತ್ರುಗಳನ್ನು ನಾಶ, ಶತ್ರುನಾಶ ಅಂತ ಹೇಳಿದ್ರೆ ಶತ್ರುನ ಸಾಯಿಸ್ಬಿಡ್ತಾನೆ ಅಂತಲ್ಲ, ಶತ್ರುಗಳಿಗೆ ಒಳ್ಳೆ ಬುದ್ಧಿ ಬಂದರೂ ಸಾಕಲ್ವೇ. ಶತ್ರುಗಳು, ನಮ್ಮ ಶತ್ರುಗಳು ಏನಾದರೂ ಇದ್ದರೆ ಹಾಲಿನಿಂದ ಅಭಿಷೇಕ ಮಾಡಿದ್ರೆ ಆ ಶತ್ರುಗಳೆಲ್ಲ ಹೋಗ್ತಾರೆ. ಹಾಗೆಯೇ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ಹಾಲಿನಿಂದ ಪೂಜೆ ಮಾಡಿದ್ರೆ ನಮ್ಮ ರಾಷ್ಟ್ರಕ್ಕೆ ಶತ್ರು ರಾಷ್ಟ್ರಗಳಿದ್ದರೂ ಕೂಡ ಅವ್ರಿಗೂ ಒಳ್ಳೆ ಬುದ್ಧಿ ಬರುತ್ತೆ, ಆ ಶತ್ರು ರಾಷ್ಟ್ರಗಳು ಸೋಲ್ತವೆ ನಮ್ಮ ಮುಂದೆ ಅಂತ. ದಧ್ನಾಚ ಪುತ್ರ ವಿವರ್ಧನಂ, ದಧಿ ಅಂದರೆ ದಧ್ನಾ ಅಂದರೆ ಮೊಸರಿನಿಂದ, ದಧಿ ಅಂದರೆ ಮೊಸರು, ಮೊಸರಿನಿಂದ ಪೂಜೆಯನ್ನು ಅಭಿಷೇಕವನ್ನು ಮಾಡಿದ್ರೆ ನಮಗೆ ಮಕ್ಕಳು ಹುಟ್ಟುತ್ತವೆ. ಯಾರಿಗೆ ಮಕ್ಕಳಾಗಿಲ್ವೋ ಅವರೆಲ್ಲವೂ ಮೊಸರಿನಿಂದ ಮಾಡೋದ್ರಿಂದ ದೇವರನ್ನು ಮಕ್ಕಳಾಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ಬೋದು. ಹಾಗಾಗಿ ದಧ್ನಾ ಪುತ್ರ ವಿವರ್ಧನಂ, ಮೊಸರಿನಿಂದ ಮಕ್ಕಳು ಮತ್ತು ಸಂತತಿಗಳು ಉಂಟಾಗ್ತವೆ. ಶರ್ಕರಾ ಶ್ರೀಕರಂ ಪ್ರೋಕ್ತಂ, ಸಕ್ಕರೆಯಿಂದ, ಸಕ್ಕರೆ ಅಂದರೆ ಈ ರೀಫೈನ್ಡ್ ಆಧುನಿಕವಾದಂತಹ ಕೆಮಿಕಲ್ ಆ್ಯಡೆಡ್ ಶುಗರ್ ಅಲ್ಲ, ಅದರ ಬದಲು ನ್ಯಾಚುರಲ್ ಆಗಿ ಸಿಗುವಂತಹ ಶರ್ಕರ ಅಂತ ಏನು ಸಿಗುತ್ತೆ, ಬೆಲ್ಲದ ಪಾಕದಿಂದ ಸಿಗುವಂಥದ್ದು, ಆ ಸಕ್ಕರೆಯಿಂದ ಭಗವಂತನಿಗೆ ಅಭಿಷೇಕವನ್ನು ಮಾಡಿದ್ರೆ ಶ್ರೀಕರಂ ಪ್ರೋಕ್ತಂ ಅತ್ಯಂತ ಹೆಚ್ಚು ಸಂಪತ್ತು ಉಂಟಾಗುತ್ತೆ, ದುಡ್ಡು ಬರುತ್ತೆ. ಸಂಪತ್ತು ಅಂದರೆ ಬರೀ ದುಡ್ಡು ಮಾತ್ರ ಅಲ್ಲ, ಆರೋಗ್ಯ ಸಂಪತ್ತು ಆಗಿರ್ಬೋದು, ಬುದ್ಧಿ ಸಂಪತ್ತು ಆಗಿರ್ಬೋದು, ವಸ್ತ್ರಗಳಾಗಿರ್ಬೋದು, ಧನಧಾನ್ಯಗಳಾಗಿರ್ಬೋದು ಉಂಟಾಗುತ್ತೆ. ಮಧುನ ಆಯುಷ್ಯ ವರ್ಧನಂ, ಜೇನುತುಪ್ಪದಿಂದ ಅಭಿಷೇಕವನ್ನು ಮಾಡೋದ್ರಿಂದ ಆಯಸ್ಸಿನ ಅಭಿವೃದ್ಧಿ ಆಗುತ್ತೆ. ಘೃತೇನ ಸರ್ವಸಿದ್ಧಿ ಸ್ಯಾತ್, ತುಪ್ಪದಿಂದ ಅಭಿಷೇಕ ಮಾಡೋದ್ರಿಂದ ಎಲ್ಲ ವಿಧವಾದ ಸಿದ್ಧಿಗಳು ಉಂಟಾಗುತ್ತೆ. ಕೇವಲ ಆರೋಗ್ಯ ಮಾತ್ರ ಅಲ್ಲ, ಪುತ್ರಪ್ರಾಪ್ತಿ ಅಲ್ಲ, ಎಲ್ಲ ಏನೇನು ಸಿದ್ಧಿಯನ್ನು ಬಯಸ್ತಾನೋ ಆ ಸಿದ್ಧಿಯೆಲ್ಲ ಉಂಟಾಗುತ್ತೆ. ಆದ್ದರಿಂದ ಪಂಚಾಮೃತ ಫಲಮಿತೀರಿತಂ, ಶಾಸ್ತ್ರಗಳ ಪ್ರಕಾರ ಪಂಚಾಮೃತದಿಂದ ಅಭಿಷೇಕವನ್ನು ಮಾಡೋದಕ್ಕೆ ಈ ಫಲಗಳನ್ನು ಶಾಸ್ತ್ರದಲ್ಲಿ ಹೇಳಿದೆ. ಕ್ಷೀರೇಣ ಶತ್ರುನಾಶಂಚ, ಕ್ಷೀರದಿಂದ ಶತ್ರುನಾಶ, ಮೊಸರಿನಿಂದ ಪುತ್ರಾದಿಗಳ ಪ್ರಾಪ್ತಿ, ಸಕ್ಕರೆಯಿಂದ ಶರ್ಕರದಿಂದ ಸಂಪತ್ತು, ಜೇನುತುಪ್ಪದಿಂದ ಆಯುಷ್ಯ ವರ್ಧನ, ಮತ್ತು ತುಪ್ಪದಿಂದ ಸರ್ವಸಿದ್ಧಿ ಉಂಟಾಗುತ್ತೆ ಅನ್ನೋದು ಆಗಮದ ಒಂದು ನಿರ್ಣಯ. ಆದ್ದರಿಂದ ಪಂಚಾಮೃತಾಭಿಷೇಕವನ್ನು ಯಾಕೆ ಮಾಡಬೇಕು ಅನ್ನೋದಾದರೆ ಈ ರೀತಿಯಾದಂತಹ ಒಂದು ವಿಚಾರ ನಮ್ಮ ಶಾಸ್ತ್ರಗಳಲ್ಲಿ ಹೇಳಲ್ಪಟ್ಟಿದೆ. ಶ್ರೀಮತೇ ರಾಮಾನುಜಾಯ ನಮಃ.